ಇಂದು ಯಾದಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ನೀಡಲಿದ್ದಾರೆ. ಸ್ಕಾಡಾ ಗೇಟ್ ಉದ್ಘಾಟನೆಯನ್ನು ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಇಂದು ಯಾದಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ನೀಡಲಿದ್ದಾರೆ. ಸ್ಕಾಡಾ ಗೇಟ್ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಯಾದಗಿರಿ ಜಿಲ್ಲೆಯ ಕೋಡೇಕಲ್ನಲ್ಲಿರುವ ಸ್ಕಾಡಾ ಗೇಟ್ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ. ಸ್ಕಾಡಾ ಗೇಟ್ ಅನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಲು ಮೋದಿ ಅವರು ಆಗಮಿಸುತ್ತಿದ್ದಾರೆ. ಬೃಹತ್ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಮಯದಲ್ಲಿ ಚಾಲನೆಯನ್ನು ಕೂಡ ನೀಡಲಿದ್ದಾರೆ. ನಾರಾಯಣಪುರ ಎಡದಂಡೆ ಯೋಜನೆಯ ಆಧುನೀಕರಣ ಕಾಮಗಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ. ರೈತರ ಬೆಳೆ ಬೆಳೆಯಲು ಸರಿಯಾಗಿ ನೀರು ಬೇಕು. ನೀರಿದ್ದರೆ ಮಾತ್ರ ರೈತ ಸರಿಯಾಗಿ ಬೆಳೆ ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ಅಚ್ಚುಕಟ್ಟಾದಂತಹ ಪ್ರದೇಶದಲ್ಲಿ ಎಲ್ಲ ರೈತರ ಜಮೀನುಗಳಿಗೆ ಸಮಾನ ಪ್ರಮಾಣದಲ್ಲಿ ನೀರು ಹರಿಸಲು ದೇಶದಲ್ಲಿಯೇ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಪ್ರಥಮ ಬಾರಿಗೆ ಈ ಸ್ಕಾಡಾ ತಂತ್ರಜ್ಞಾನದ ಮೂಲಕ ಕೃಷ್ಣಾ ಭಾಗ್ಯ ಜಲ ನಿಗಮದ ಎಡದಂಡೆ ಕಾಲುವೆಗೆ ಗೇಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸ್ಕಾಡಾ ತಂತ್ರಜ್ಞಾನದ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ನೀಡೋದಕ್ಕೆ ನಾರಾಯಣಪುರ ಎಡದಂಡೆ ಯೋಜನೆಯ ಆಧುನಿಕ ಕಾಮಗಾರಿಗೆ ಯಾದಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ನೀಡುತ್ತಿದ್ದಾರೆ. ಹಾಗಾದರೆ ಏನಿದು ಸ್ಕಾಡಾ ಯೋಜನೆ? ಎಸ್, ಕೇಂದ್ರ ಜಲಶಕ್ತಿ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಈ ಸ್ಕಾಡಾ ಯೋಜನೆ. ಸ್ಕಾಡಾ ದೇಶದ ಮೊದಲ ಸ್ವಯಂ ಚಾಲಿತ ನೀರಾವರಿ ತಂತ್ರಜ್ಞಾನ ಆಗಿದೆ. ಕೇಂದ್ರದ ರಾಷ್ಟ್ರೀಯ ಜಲ ಮಿಷನ್ ರಾಷ್ಟ್ರದ ಕೃಷ್ಣಾ ಭಾಗ್ಯ ಜಲ ಯೋಜನೆ ಆಗಿದೆ. ಬಸವಸಾಗರ ಜಲಾಶಯ, ನಾರಾಯಣಪುರ ಡ್ಯಾಂಗೆ ಸ್ಕಾಡಾ ಅಳವಡಿಕೆಯನ್ನು ಮಾಡಲಾಗಿದೆ. ಕಾಲುವೆಗಳ ಮೂಲಕ ಜಿಲ್ಲೆಯ ರೈತರ ಜಮೀನಿಗೆ ನೀರು ಪೂರೈಕೆ ಆಗುವ ಉದ್ದೇಶದಿಂದ ಈ ಸ್ಕಾಡಾ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಲಾಗಿದೆ. ಗೇಟ್ ಕಂಟ್ರೋಲ್ಗೆ ಯೂನಿಟ್, ಸೆನ್ಸರ್, ಸಿಸಿ ಕ್ಯಾಮೆರಾವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಜಿಐಎಸ್ ಆಧಾರಿತ ಸ್ವಯಂ ಚಾಲಿತ ಯಾಂತ್ರೀಕೃತ ತಂತ್ರಜ್ಞಾನ ಸೌಲಭ್ಯ ಇದಾಗಿದೆ. ಈ ಸ್ಕಾಡಾ ಯೋಜನೆಯನ್ನ ಚಾಲನೆ ನೀಡಲು ಪ್ರಧಾನಿ ಮೋದಿ ಅವರು ಆಗಮಿಸುತ್ತಿದ್ದಾರೆ. ಎಸ್, ಪ್ರಧಾನಿ ಮೋದಿ ಕರ್ನಾಟಕ ಪ್ರವಾಸದ ಹಿನ್ನೆಲೆ ರಾಜ್ಯ ಪ್ರವಾಸದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದ ಜನತೆ ನಡುವೆ ಇರಲು ಉತ್ಸುಕನಾಗಿರುವೆನು. ಪ್ರಧಾನಿ ಮೋದಿ ಕರ್ನಾಟಕ ಪ್ರವಾಸದ ಹಿನ್ನೆಲೆ ಟ್ವೀಟ್ ಅನ್ನ ಮಾಡಿದ್ದಾರೆ. ಸುಮಾರು 10,000 ಕೋಟಿ ರೂ ಕಾಮಗಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಈ ಕಾಮಗಾರಿಗಳು ಜಲಶಕ್ತಿ, ರಸ್ತೆಗಳನ್ನು ಒಳಗೊಂಡಿದೆ. ಹೊಸದಾಗಿ ಕಂದಾಯ ಗ್ರಾಮಗಳನ್ನು ಕೂಡ ಘೋಷಿಸಲಾಗಿದೆ. ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುವುದು. ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿ ಕರ್ನಾಟಕ ಪ್ರವಾಸವನ್ನು ಕೈಗೊಂಡಿರುವ ಹಿನ್ನೆಲೆ ರಾಜ್ಯ ಪ್ರವಾಸದ ಬಗ್ಗೆ ಪ್ರಧಾನಿ ಮೋದಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಕರ್ನಾಟಕದ ಜನತೆ ನಡುವೆ ನಾನು ಇರಲು ಉತ್ಸುಕನಾಗಿದ್ದೇನೆ. ಸುಮಾರು 10,000 ಕೋಟಿ ರೂ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಈ ಕಾಮಗಾರಿಗಳು ಜಲಶಕ್ತಿ, ರಸ್ತೆಗಳನ್ನು ಒಳಗೊಂಡಿದೆ ಮತ್ತು ಹೊಸದಾಗಿ ಘೋಷಿಸಲಾದ ಕಂದಾಯ ಗ್ರಾಮಗಳ ಫಲಾನುಭವಿಗಳಿಗೆ ಹಕ್ಕು ಪತ್ರವನ್ನು ವಿತರಿಸಲಾಗುತ್ತೆ ಅಂತ ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕಲಬುರ್ಗಿ, ಯಾದಗಿರಿ ಪ್ರಧಾನಿ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನ ನೀಡಿದ್ದಾರೆ. 6 ಜನ ಎಸ್ಪಿಗಳ ನೇತೃತ್ವದಲ್ಲಿ ಟೈಟ್ ಸೆಕ್ಯುರಿಟಿಯನ್ನ ನೀಡಲಾಗಿದೆ. ಹದಿಮೂರು ಡಿವೈಎಸ್ಪಿ, 30 ಇನ್ಸ್ಪೆಕ್ಟರ್, 108 ಜನ ಪಿಎಸ್ಐ ಹಾಗೆ 1,300 ಜನ ಪಿಸಿಗಳನ್ನು ನೇಮಕ ಮಾಡಲಾಗಿದೆ. 500 ಜನ ಹೋಮ್ಗಾರ್ಡ್, 16 ಕೆಎಸ್ಆರ್ಪಿ ತುಕಡಿ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ಕಲಬುರ್ಗಿ ಹಾಗೆ ಯಾದಗಿರಿಗೆ ಪ್ರಧಾನಿ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನು ನೀಡಿದ್ದಾರೆ. 6 ಜನ ಎಸ್ಪಿಗಳ ನೇತೃತ್ವದಲ್ಲಿ ಟೈಟ್ ಸೆಕ್ಯುರಿಟಿಯನ್ನು ನೀಡಲಾಗಿದೆ. 13 ಡಿವೈಎಸ್ಪಿ, 30 ಇನ್ಸ್ಪೆಕ್ಟರ್ ಹಾಗೆ 108 ಜನ ಪಿಎಸ್ಐ, 1,300 ಜನ ಪಿಸಿ, 500 ಜನ ಹೋಮ್ಗಾರ್ಡ್, 16 ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ಅಧಿಕಾರಿಗಳಿಗೆ ಎಡಿಜಿಪಿ ಅಲೋಕ್ ಕುಮಾರ್ ಕೂಡ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಇಂದು ಕಲಬುರ್ಗಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ. ಕಲಬುರ್ಗಿ ಜಿಲ್ಲಾಡಳಿತದಿಂದ ವಿಶೇಷ ಉಡುಗೊರೆ ಕೂಡ ಸಿದ್ಧವಾಗಿದೆ. ಮಳಖೇಡಾದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮೋದಿಗೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಪ್ರಧಾನಿ ಮೋದಿಯವರು ಕಲಬುರ್ಗಿಗೆ ಆಗಮಿಸುತ್ತಿರುವ ಹಿನ್ನೆಲೆ ವಿಶೇಷ ಉಡುಗೊರೆಯನ್ನು ಕೂಡ ಸಿದ್ಧ ಮಾಡಲಾಗಿದೆ. ಮಳಖೇಡಾದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಈ ಉಡುಗೊರೆಯನ್ನ ಮೋದಿಗೆ ಸಲ್ಲಿಕೆ ಮಾಡಲಾಗುತ್ತೆ. 12ನೇ ಶತಮಾನದ ಅನುಭವ ಮಂಟಪದ ವರ್ಣಚಿತ್ರ ಮೋದಿಗೆ ಗಿಫ್ಟ್ ಮಾಡಲಾಗುತ್ತೆ. ಖ್ಯಾತ ಅಂತಾರಾಷ್ಟ್ರೀಯ ಚಿತ್ರ ಕಲಾವಿದರಾಗಿರುವ ಖಂಡೆ ರಾವ್ ರವರಿಂದ ಈ ವರ್ಣಚಿತ್ರವನ್ನು ರಚಿಸಲಾಗಿದೆ. ಇಂದು ಕಲಬುರ್ಗಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿರುವ ಹಿನ್ನೆಲೆ ವಿಶೇಷ ಉಡುಗೊರೆಯನ್ನು ಕಲಬುರ್ಗಿ ಜನತೆ ನೀಡ್ತಾ ಇದೆ. ಮಳಖೇಡದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮೋದಿಗೆ ಈ ವಿಶೇಷ ಉಡುಗೊರೆಯನ್ನು ಸಲ್ಲಿಕೆ ಕೂಡ ಮಾಡಲಾಗುತ್ತೆ. ಕಲಬುರ್ಗಿ ಜಿಲ್ಲಾಡಳಿತದಿಂದ ಈ ಸ್ಪೆಷಲ್ ಗಿಫ್ಟ್ ಸಲ್ಲಿಕೆಯಾಗುತ್ತೆ. 12ನೇ ಶತಮಾನದ ಅನುಭವ ಮಂಟಪದ ವರ್ಣಚಿತ್ರ ಮೋದಿಗೆ ಗಿಫ್ಟ್ ಅನ್ನು ನೀಡಲಾಗುತ್ತದೆ. ಕಲಬುರ್ಗಿಯ ಚಿತ್ರ ಕಲಾವಿದರಾಗಿರುವಂತಹ ಖಂಡೆ ರಾವ್ ರಚಿಸಿರುವ ವರ್ಣಚಿತ್ರ ಇದಾಗಿದೆ. ಖ್ಯಾತ ಅಂತಾರಾಷ್ಟ್ರೀಯ ಚಿತ್ರ ಕಲಾವಿದರಾಗಿದ್ದಾರೆ ಇವರು. ಮೋದಿಗಾಗಿ ಸ್ಪೆಷಲ್ ಗಿಫ್ಟ್ ಅನ್ನು ರಚನೆ ಮಾಡಿದ್ದಾರೆ. ವಿಧಾನಸಭೆ ಚುನಾವಣೆಗೆ ಕೇವಲ 3-4 ತಿಂಗಳು ಬಾಕಿ ಇರುವಾಗಲೇ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಭರ್ಜರಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಪ್ರಧಾನಿ ಮೋದಿ ಕಲಬುರಗಿ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ 5 ಲಕ್ಷ ಜನ ಆಗಮಿಸುವ ನಿರೀಕ್ಷೆ ಕೂಡ ಇದೆ. ಸುಮಾರು 2 ಲಕ್ಷ ಆಸನಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಪ್ರಧಾನಿ ಮೋದಿಗೆ ವಿಶೇಷ ಗಿಫ್ಟ್ ನೀಡಲು ಮೋದಿ ಅಭಿಮಾನಿಯೊಬ್ಬ ಮೋದಿಯವರ ಪ್ರತಿಮೆಗಳನ್ನು ರೆಡಿ ಮಾಡಿದ್ದಾನೆ. ತನ್ನ ಕೈ ಚಳಕದಿಂದ ನಿರ್ಮಾಣ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾನೆ. ಪಿಒಪಿಯಿಂದ 2 ಅಡಿ ಎತ್ತರದ ಮೋದಿಯವರ ಪ್ರತಿಮೆ ನಿರ್ಮಾಣ ಮಾಡಿರುವ ಕಲಾವಿದ ಮೋದಿಯವರು ತೊಡುವ ಬಣ್ಣ ಬಣ್ಣದ ಉಡುಗೆಗಳ 10ಕ್ಕೂ ಅಧಿಕ ಪ್ರತಿಮೆಯನ್ನು ತಯಾರಿಸಿದ್ದಾನೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್ ಅವರೇ, ಇದೀಗ ಕಲಬುರಗಿ ಯಾದಗಿರಿಯಲ್ಲಿ ಮೋದಿಯವರು ಆಗಮಿಸುತ್ತಿದ್ದಾರೆ. ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ. ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ, ಹಾಗೆ ಸೆಕ್ಯೂರಿಟಿ ಯಾವ ರೀತಿ ಮಾಡಿದ್ದಾರೆ? ನಿಜಕ್ಕೂ ಇದು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ. ಕಳೆದ ವಾರವಷ್ಟೇ ಕರ್ನಾಟಕ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದರು. ಇದೀಗ ಕರ್ನಾಟಕ ಭಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 5 ವರ್ಷಗಳ ನಂತರ ಈ ಒಂದು ಭಾಗಕ್ಕೆ ಭೇಟಿ ನೀಡುತ್ತಿದ್ದಾರೆ. 2019ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಕಲಬುರಗಿ ಜಿಲ್ಲೆಗೆ ಆಗಮಿಸಿದರು. ಇದೀಗ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ. ಇದು ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪ್ರಧಾನಿ ಧಕ್ಕೆ ನೀಡುತ್ತಿರುವುದು ಇದು ತೀವ್ರ ಸಂಚಲನ ಮೂಡಿಸಿ ಅಂತ ಹೇಳಬಹುದು. ಇಂದು ಬೆಳಗ್ಗೆ ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಇಲ್ಲಿಂದ ಕಲಬುರಗಿ ಏರ್ಪೋರ್ಟ್ ಇಂದ ಹೆಲಿಕಾಪ್ಟರ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾದಗಿರಿ ಜಿಲ್ಲೆಯ ಕೊಡೆಕಲ್ಗೆ ತೆರಳುತ್ತಾರೆ. ಕೊಡೆಕಲ್ ಗ್ರಾಮದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸುವ ಜೊತೆಗೆ ಹಲವು ಯೋಜನೆಗಳನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಪ್ರಮುಖವಾಗಿ ಚೆನ್ನೈ ಸೂರತ್ ನ್ಯಾಷನಲ್ ಹೈವೇ ಇದೆ, ಇದು ಪ್ರಮುಖವಾಗಿ ಯಾದಗಿರಿ ಜಿಲ್ಲೆ ಮೇಲಿಂದ ಹಾಯ್ದು ಹೋಗುತ್ತದೆ. ಈ ಒಂದು ರಸ್ತೆ ಕಾಮಗಾರಿಗೆ ಮೋದಿ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಜೊತೆಗೆ ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಅನುಕೂಲವಾಗುವ ಬಹುಗ್ರಾಮ ಕುಡಿಯುವ ನೀರ ಯೋಜನೆಗಳು ಕೂಡ ಮೋದಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೀಗಾಗಿ ಇದಕ್ಕಿಂತ ದೊಡ್ಡ ಪ್ರಮುಖ ಯೋಜನೆ ಆಗಿರ್ಬೋದು ಬಸವಸಾಗರ ಜಲಾಶಯ ಇದೆ. ಇಲ್ಲಿ ಬಸವಸಾಗರ ಜಲಾಶಯಕ್ಕೆ ಸ್ಕಾಡಾ ಗೇಟ್ ಅನ್ನ ಅಳವಡಿಸಲಾಗಿದೆ. ಈ ಸ್ಕಾಡಾ ಗೇಟ್ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಸ್ವಯಂ ಚಾಲಿತ ಸ್ಕಾಡಾ ಗೇಟ್ ಆಗಿದೆ. ಹೀಗಾಗಿ ಒಟ್ಟಾರೆ 3 ಸರ್ಕಾರಿ ಯೋಜನೆಗಳಿಗೆ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಲಿದ್ದಾರೆ. ಯಾದಗಿರಿ ಜಿಲ್ಲೆಯ ಪ್ರವಾಸ ಮುಗಿಸಿಕೊಂಡು ಮಧ್ಯಾಹ್ನ 2 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಹೆಲಿಕಾಪ್ಟರ್ ನಲ್ಲಿ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ. ಮಳಖೇಡ ಗ್ರಾಮದಲ್ಲಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಆಯೋಜಿಸಿರುವ ಬೃಹತ್ ಕಾರ್ಯಕ್ರಮದಲ್ಲಿ ಮೋದಿ ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಬಹುದು. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ತಾಂಡಗಳನ್ನ ಮತ್ತು ಭಟ್ಟಿಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಘೋಷಿಸಿದೆ. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ವಿಜಯಪುರ ಜಿಲ್ಲೆಯ ಸುಮಾರು 51,900 ತಾಂಡ ಫಲಾನುಭವಿಗಳಿದ್ದಾರೆ. ಆ ಫಲಾನುಭವಿಗಳಿಗೆ ರಾಜ್ಯ ಕಂದಾಯ ಇಲಾಖೆಯಿಂದ ಹಕ್ಕು ಪತ್ರ ವಿತರಣೆ ಮಾಡಲಿದ್ದಾರೆ. ಪ್ರಧಾನಮಂತ್ರಿ ಅವರೇ ವೇದಿಕೆ ಮೇಲೆ सांकेतिकವಾಗಿ ಒಟ್ಟು 18 ಜನ ಸ್ಟ್ಯಾಂಡರ್ಡ್ ನಿವಾಸಿಗಳಿಗೆ ಇನ್ನು ಹಕ್ಕು ಪತ್ರ ವಿತರಣೆ ಮಾಡಿರುತ್ತಲಬಹುದು। ಇದರ ಜೊತೆಗೆ ಕೂಡ ಈ ಕನ್ನಡ ಕರ್ನಾಟಕ ಭಾಗದ ಏನು ಜನರ ಕೂಡ ನಿರೀಕ್ಷೆಗಳು ಗರಿಗೆದ್ದಿರುತ್ತಲಬಹುದು। ಏಕೆಂದರೆ ಹಿಂದುಳಿದ ಎಂಬ ಹೆಸರು ಕಟ್ಟಿಕೊಂಡ ನಂತರ ಮತ್ತು 371 ಜೆ ಕಲಂ ಜಾರಿಯಾದ ನಂತರ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿಕೊಳ್ಳುವಷ್ಟು ಈ ಭಾಗಕ್ಕೆ ಯಾವುದೇ ಕೊಡುಗೆ ಆಗಿಲ್ಲ। ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಗಮಿಸಿದಾಗ ಏನಾದರೂ ವಿಶೇಷ ಘೋಷಣೆ ಮಾಡ್ತಾರೆ ಅಥವಾ ವಿಶೇಷ ಒಂದು ಕೊಡುಗೆಗಳನ್ನು ನೀಡ್ತಾರೆ ಎಂಬ ಬಗ್ಗೆ ಕೂಡ ಈ ಜನರ ಭಾಗದ ನಿರೀಕ್ಷೆಗಳು ಗರಿಗೆದ್ದಿವೆ। ಹೀಗಾಗಿ ಇದರ ಜೊತೆಗೆ ಎಂದು ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ರಾಷ್ಟ್ರಕೂಟರ ನಾಡು ಮಳೆಕೆಡಕ್ಕೆ ಆಗಮಿಸಿದ್ದಾರೆ। ಅವರಿಗೆ ಕೂಡ ಒಂದು ಕಲಬುರ್ಗಿ ಜಿಲ್ಲೆಯ ವಿಶೇಷ ಗಿಫ್ಟ್ ಅನ್ನು ಕೂಡ ಮುಂದಾಗಿರಬಹುದು ಎಂದು ಅನುಭವ ಮಂಟಪದ ವರ್ಣಚಿತ್ರ ಆಗಿ ಒಂದು ಕಲಾವಿದರು ರಚಿಸಿರುವ ಈ ಒಂದು ವರ್ಣ ಚಿತ್ರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಿಫ್ಟ್ ಆಗಿ ನೀಡಲು ಜಿಲ್ಲಾಡಳಿತ ಸಿದ್ಧತೆ ಹೇಳಬಹುದು ಸಾಹಿತ್ಯ। ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ನಿಮ್ಮೆಲ್ಲ ಅಪ್ಡೇಟ್ಸ್. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ, ಹುಷಾರ್. ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.